ಆಂಧ್ರದಿಂದ ಕೇರಳ ನದಿಯ ರೀತಿ ಚಿಕ್ಕದಾಗ ಅದೇ ಇಲ್ಲ, ಅದು ಪುಲ್ಪಲಿ ಅಂದ್ಬಿಟ್ಟು ಕೇರಳ ಕರ್ನಾಟಕ ಆಂಧ್ರ ಕೇರಳ ಮತ್ತೆ ಬಾರ್ಡರ್ ಅದು ಬಹಳ ನೋಟೋರಿಯಸ್ ಬಾರ್ಡರ್ ಅದು. ಅಲ್ಲೇ ಜಾಸ್ತಿ ಪೋಚಿಂಗ್ ಎಲ್ಲ ನಡೀತಿತ್ತು, ಸ್ಮಗ್ಲಿಂಗ್ ಎಲ್ಲ. ಈಗೇನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡಿ ಕಂಟ್ರೋಲ್ ಮಾಡಿದ್ದಾರೆ, ಬಟ್ ಈಗಲೂ ನಡೀತಿದೆ. ಬಟ್ ಎಷ್ಟು ಮಟ್ಟಕ್ಕೆ ಆಗಿದೆ ಅಂದ್ರೆ ಬೇಜಾರಾಗೋದು ನಮ್ಗೆ. ಅಂದ್ರೆ ಒಂದ್ ಕಡೆ ನಾವು ರಿಸಾರ್ಟ್ಸ್ ಬಂದಿದೆ, ಹೋಮ್ ಸ್ಟೇಸ್ ಬಂದಿದೆ, ಎನ್ಕ್ರೋಚ್ಮೆಂಟ್ ಆಗಿದೆ, ಇದೆಲ್ಲ ಅಂದ್ಬಿಟ್ಟು ನಾವು ಮಾತಾಡ್ತಿದ್ದೀವಿ ಮ್ಯಾನ್ ಆನಿಮಲ್ ಪ್ರಾಬ್ಲಮ್ ಮಿಟಿಗೇಷನ್ ಮಾಡ್ಬೇಕು ಅಂದ್ಬಿಟ್ಟು. ಬಟ್ ಕೆಲವು ಕಡೆ ನೀವು ನೋಡಿದ್ರೆ ಕಾಡನ್ನೇ ಹಾಳು ಮಾಡ್ಕೊಂಡು ಕೂತಿರೋದೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಈಗ ತಗೊಳ್ಳಿ ನೀವು ಮಡಿಕೇರಿ ಕಾಸರಗೋಡು ಹತ್ರ ಯಾರೋ ಬಂದ್ಬಿಟ್ಟು ಮರಗಳನ್ನೆಲ್ಲ ಹೊಡೆದಾಕ್ಬಿಟ್ಟವ್ರು, 700 ಮರ ಹೊಡೆದಾಕವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಬಯೋಡೈವರ್ಸಿಟಿ ಎಷ್ಟು ಡ್ಯಾಮೇಜ್ ಆಗಿದೆ, ಅದೇ ರೂಟ್ ಆನೆಗಳು ಓಡಾಡ್ಬೋದು, ಕಾರಿಡಾರ್ ಇರ್ಬೋದು, ಅದನ್ನ ಡ್ಯಾಮೇಜ್ ಮಾಡಿದ್ದೀವಿ. ಈಗ ನೀವು ಇನ್ನೊಂದು ಕಡೆ ಬಂದರೆ ಇಲ್ಲಿ ನಮ್ಮ ಕೊಪ್ಪ ಚಿಕ್ಕಮಗಳೂರು ಭದ್ರಾ ಟೈಗರ್ ರಿಸರ್ವ್ ಬಂದರೆ ಅಲ್ಲಿಗಳು ಆ ಮರಗಳು ಹೊಡೆದಿದ್ದಾರೆ, ವಾಟರ್ನ ತೆಗಿತಿದ್ದಾರೆ ಕಾಡಿಂದ. 10 ಕಿಲೋಮೀಟರ್ಗೆ ಲೈನ್ ಹಾಕೊಂಡು ಹೋಗಿದ್ದಾರೆ, ಕೆಲವು ಕಡೆ 4 ಕಿಲೋಮೀಟರ್ ಅಂತಾರೆ, ಕೆಲವು ಕಡೆ 10 ಕಿಲೋಮೀಟರ್ ಹೋಗಿದೆ ಅಂತಾರೆ. ಹೆಂಗಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ದವ್ರೆ? ನಾವು ನೀವು ಕಾಡೋಗಿ ಹೋದ್ರೆ ನಮ್ ಬಿಡ್ತಾರಾ? ಬಿಡ್ತಾರೆ, ಜೈಲಿಗೆ ಹಾಕ್ತಾರೆ, ಇಲ್ಲೀಗಲ್ ಎಂಟ್ರಿ ಅಂದ್ಬಿಟ್ಟು. ಇವ್ರು ಇಲ್ಲೀಗಲ್ ಮಾಡಿದಾಗ ಏನು? ಈಗ ಇದೇ ತರ ನಾವು ಹೇಳ್ತಾ ಇರೋದು ಕಾಡನ್ನ ಉಳಿಸ್ಬೇಕು, ಫಾರೆಸ್ಟ್ ಅವರೇ ಉಳಿಸ್ಕೊಳ್ದವ್ರೆ, ಅವ್ರನ್ನ ಯಾರು ಹಿಡಿತಾರೆ? ಗೊತ್ತಿದ್ದು ಗೊತ್ತಿದೆ ಅಂತಿಲ್ಲ, ಯಾರು ಹೊರಗಡೆ ಬರಕ್ ಆಗಲ್ಲ. ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ಪುಟ್ಟ ಮರ ಕತ್ಕೊಂಡು ಹೋಗ್ಬೋದು, ಒಂದು ಸಣ್ಣ ವೀರಪ್ಪನ್ ಬಂದು ಕತ್ಕೊಂಡು ಹೋಗ್ಬೋದು. ಈ ತರ ಬಂದ್ಬಿಟ್ಟು ನೀವು 4 ಕಿಲೋಮೀಟರ್ 10 ಕಿಲೋಮೀಟರ್ ನೀವು ಪೈಪ್ ಲೈನ್ ಹಾಕೊಂಡು ಹೋಗ್ತೀರಾ, JCBಗಳು ತಂದಂದ್ರೆ ಯಾರ್ದು ಇದು ಜವಾಬ್ದಾರಿ? ನಾವು ಮಿನಿಸ್ಟರ್ ಬರ್ದಿದ್ದೀವಿ, ದಯವಿಟ್ಟು ಇದು ಎನ್ಕ್ವೈರಿ ಮಾಡಿ. ವಾರಾನೇ ಕರೆದವ್ರೆ, ಇದೆಲ್ಲ ವಾಲಂಟಿಯರ್ಸ್ ಹೋದಾಗ ಫ್ರೀನೇ, ಅದು ಅವ್ರಿಗೇನು ಉಳ್ಕೊಳಕ್ ಜಾಗ ಊಟ ಬೇರೆದೆಲ್ಲ ನೋಡ್ಕೋತಾರೆ. ಬಟ್ ಇದು ನಾನು ವಾಲಂಟಿಯರ್ ಆಗಿ ಹೋಗಿ ನಾವು ಹೋಗಿದ್ದೀನಿ, ಮುಂಚೆ ಮಾಡಿದ್ದೀನಿ ಸೆನ್ಸಸ್ ವರ್ಕ್ ಮಾಡಿದಾಗ, ಅವ್ರು ನಮ್ಮನ್ನ ನೋಡ್ಕೋತಾರೆ. ಇವಾಗ ನನಗೆ ತಾನೇ ಆಸೆ ಹೋಗಿ ಮಾಡ್ಬೇಕು ಅಂದ್ಬಿಟ್ಟು, ಅದೊಂದು ನನಗೆ ಆಪರ್ಚುನಿಟಿ, ಕಾರ್ಡ್ ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಅದನ್ನ ಎನ್ರಿಚ್ ಆಗತ್ತೆ ನಮಗೆ. ಯಾಕಂದ್ರೆ ನನಗೆ ಈಗ ನೋಡಿ, ನಾನು ಇವತ್ತು ಇಷ್ಟು ಬಗ್ಗೆ ಮಾತಾಡಬೇಕು ವೈಲ್ಡ್ ಲೈಫ್ ಅಂದ್ರೆ, ನಾವು ಸೆನ್ಸಸ್ ಮಾಡ್ತೀವಿ, ಲೈನ್ ಟ್ರಾನ್ಸಾಕ್ಷನ್, ಸೆನ್ಸಸ್ ಅಲ್ಲ ಲೈನ್ ಟ್ರಾನ್ಸಾಕ್ಟ್. ಒಂದು ಲೈನ್ ಆಗಿ ಹೋದಾಗ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಒಳಗೆ ಏನು ಪ್ರಾಣಿ ಕಂತು ಅರ್ಬಿ ಅವರು ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಾವು ಮಾಡಿದ್ದೀವಿ. ಸೊ ಅದರಿಂದ ನಮಗೆ ಏನಾಗಿದೆ ಇವತ್ತು, ಐ ಆಮ್ ಏಬಲ್ ಟು ಎಕ್ಸ್ಪ್ರೆಸ್, ಹೇಳಬಲ್ಲೆ, ನನ್ಗೆ ಗೊತ್ತು ಅದು ಏನ್ ಮಾಡೋದು ಅಂದ್ಬಿಟ್ಟು. ಸೊ ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಇರೋದು ನಾ ಮಾಡ್ತೀನಿ. ಇದಕ್ಕೆ ಯಾರೇ ವಾಲಂಟಿಯರ್ ಹೋಗಿದ್ರೆ ಅವ್ರ ಗ್ರೇಟ್ ಆಪರ್ಚುನಿಟಿ ಅಲ್ವಾ, ನಾಳೆ ಬಂದು ಅವ್ರು ಬೇರೆಯವ್ರಿಗೆ ಹೇಳ್ಕೊಡ್ಬೋದು. ಎಷ್ಟು ಜನ ಇದಕ್ಕೆ ಅಪ್ಲೈ ಮಾಡಿರ್ತಾರೆ ಸರ್ ಕರ್ನಾಟಕದಲ್ಲಿ? ಒಂದು ಕನಿಷ್ಠ ಅಲ್ಲ, ಅಷ್ಟು ಬರಲ್ಲ, ಒಂದೊಂದು ಬ್ಲಾಕ್ಗೂ ಒಂದು ಏನಂದ್ರೆ 20 ಜನ ತಗೊಂಡಿರ್ತಾರೆ ಒಂದೆಲ್ಲ ಸೇರಿ. ಯಾಕಂದ್ರೆ ಜಾಸ್ತಿ ಜನ ಇದ್ದಷ್ಟು ತಲೆನೋವು ಕರ್ನಾಟಕದಲ್ಲಿ ಜಾಸ್ತಿನೇ ಇರುತ್ತೆ. ನಾ ಹೇಳೋದು ಅಂದಾಜಿಗೆ 20-25 ಜನ ತಗೋತಾರೆ. ಯಾಕಂದ್ರೆ ಇದನ್ನ ಇವತ್ತೇ ಇಲ್ಲ ಜನ ಕಾಯ್ತಿರೋದು, ಯಾವಾಗಿಂದನೂ ಕಾಯ್ತಿದ್ದಾರೆ. ಹೋದ ಸತಿ ಸೆನ್ಸಸ್ ಆಗಿತ್ತಲ್ಲ, ಅಸೆಸ್ಮೆಂಟ್ ಎಸ್ಟಿಮೇಷನ್, ಅವತ್ತಿಂದನೇ ಕಾಯ್ತಾರೆ. ನೆಕ್ಸ್ಟ್ ಯಾವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳ್ತಿರ್ತಾರೆ, ಸರ್ ನಾವು ಬರ್ತೀವಿ ಅಂದ್ಬಿಟ್ಟು. ಅಯ್ಯೋ, ಬಹಳ ಇಂಟ್ರೆಸ್ಟ್ ಇದೆ ಜನಕ್ಕೆ. ಕರ್ನಾಟಕ ಮಾಡಿದ್ರೆ ನೀವು ಅಲ್ಲೂ ಮಾಡ್ಲೇಬೇಕು, ಯಾಕಂದ್ರೆ ಹಾಸನ ಕಡೆ ನಿಮಗೆ ತೊಂದರೆ ಇದೆ, ಚಿಕ್ಕಮಗಳೂರು ಕಡೆ ತೊಂದರೆ ಇದ್ದೇ ಇದೆ, ಕೊಡಗು ಅಂತೂ ಎಲ್ರು ಗೊತ್ತದು ಕಾಡೆ ಅದು. ಸೊ ಅಲ್ಲೂ ಇದಿದೆ, ಎಲ್ಲ ಕಡೆ ಮಾಡಬೇಕು. ಈಗ ಬರೇ ಕಾಡು ಮಧ್ಯೆ ಇರೋದಂತಲ್ಲ, ಕಾಡು ಆಚೆ ಇರೋ ಆನೆಗಳು. ಈಗ ಎಷ್ಟು ಆನೆಗಳು ಆಚೆ ಇದೆ ಅಂದ್ರೆ ಕರ್ನಾಟಕದೊಳಗೆ ತೋಟದೊಳಗೆ, ಒಂದು ಎಸ್ಟಿಮೇಟ್ ಇವ್ರು ಹೇಳೋದು ನಮ್ಮ ಕೊಡಗು ಒಳಗೆ ಒಂದು 200 ಆನೆ ಇದೆ ಅಂದ್ಬಿಟ್ಟು. ಆಯ್ತಾ, ನೀವು ಈ ಕಡೆ ಹೋದ್ರೆ ಹಾಸನ ಕೂಡ ಒಂದು 70-80 ಇದೆ. ತೋಟಗಳಿಗೆ ಎಲ್ಲ ಬೇರೆ ಕಡೆ ಬಂದ್ಬಿಡಿದೆ. ಈ ಕಡೆ ಏನು ಒಂದು ಕಾರಿಡಾರ್ನ ಡ್ಯಾಮೇಜ್ ಮಾಡಿದ್ವಿ, ಇನ್ನೊಂದು ಕಡೆ ಊಟಕ್ಕೆ ವ್ಯವಸ್ಥೆ ಇಲ್ಲ. ಊಟಕ್ಕೆ ವ್ಯವಸ್ಥೆ ಅಂದ್ರೆ ಅದನ್ನ ಇರೋದು ಸ್ಪೀಷೀಸ್ ಎಲ್ಲ ಈಗ ಬಂದಿರೋದೆಲ್ಲ ನಮಗ್ ಬಂದಿರೋದೆಲ್ಲ ಎಕ್ಸಾಟಿಕ್ ಸ್ಪೀಷೀಸ್, ಲಂಟಾಣ ಇರಲಿ, 20 ಇರಲಿ, ಮತ್ತೆ ನಮ್ಮ ಸೆನಾ ಸ್ಪೆಕ್ಟಬಲಿಸ್ ಅಂತ ಅಂತದ್ ಬಂದಿದೆ, ಅದು ಏನ್ ತಿನ್ನಕಾಗಲ್ಲ. ಸೊ ಊಟಕ್ಕೆ ಆಚೆ ಬಂದೇ ಬರುತ್ತೆ, ಎಲ್ಲ ಒಂದ್ ಕಡೆ ಹೋಗಿ ತೋಟಕ್ಕೆ ಸೇರ್ಕೊಂಡ್ರೆ ಅಲ್ಲೇ ಇರುತ್ತೆ. ನಾನು ಅದ್ರ ಬಗ್ಗೆ ನನಗೆ ಮಾಹಿತಿ ಬಂದಿತ್ತು. ನಾ ಹೇಳ್ಬೇಕಂದ್ರೆ ಒಂದ್ಸತಿ ಇವರು 57 ಆನೆ ಕೊಟ್ಟಿದ್ರು ನಮ್ಮ ಅರ್ಜುನ ಸತ್ತೋಯ್ತು ನೋಡಿ, December 4 ಸತ್ತಾಗ. ನಾನು ಡಾಕ್ಯುಮೆಂಟೇಶನ್ ಮಾಡಿ ನಮ್ಮ ಕರ್ನಾಟಕದಿಂದ 57 ಆನೆಗಳು ಬೇರೆ ರಾಜ್ಯಗಳಿಗೆ ಕೊಟ್ಟರು, ಮಹಾರಾಷ್ಟ್ರ ಇರಲಿ, ಗುಜರಾತ್ ಇರಲಿ, ಕೇರಳಗೆ ಒಂದು ಕೊಟ್ಟರು, ಎಲ್ಲ ಕಡೆನೂ ಕೊಟ್ಟರು ನಮ್ಮವರು 57 ಆನೆ ಕೊಟ್ಟರು. ಇವಾಗ ಏನಾಯ್ತು, ಆನೆಗಳು ಇಲ್ದಿರ ಕುಮ್ಕಿಗಳಿಲ್ಲ ಅಂದ್ಬಿಟ್ಟು ನಮ್ಮ ಅರ್ಜುನ ರಿಟೈರ್ ಆಗಿ ಅರ್ಜುನನ್ನ ಕರ್ಕೊಂಬಂದು ಅವ್ರು ಕೊಂದಿದ್ದು. ಅದು ಯಾವತ್ತೂ ನಾವು ಹೇಳ್ತೀವಿ ಮರ್ಡರ್ ಅಂತೀವಿ, ಕಾಂಪ್ರಮೈಸೇ ಮಾಡಲ್ಲ, ಅದನ್ನ ಇದು ಮಾಡಿದ್ದಾರೆ. ಈಗೇನಾಗ್ತಿದೆ ಅಂದ್ರೆ ಈಗ ಬೇರೆ ಸ್ಟೇಟ್ಗಳು ನಮ್ಮ ಇದನ್ನ ಕೇಳ್ತಿದ್ದಾರೆ, ಆನೆ ಬೇಕು ನಮಗೆ ಇದು ಅಂದ್ಬಿಟ್ಟು ಆಂಧ್ರದವರು ಕೇಳ್ತಾನೆ ಇದ್ದಾರೆ. ಸೊ ಈಗ ಏನಾಗಿದೆ, ಆಂಧ್ರದವರು 22 ಆನೆ ಕೇಳಿದ್ರು, 22 ಎಲಿಫೆಂಟ್ಸ್ ಕೇಳಿದ್ರು. ಅದು ಯಾವಾಗ ಅರ್ಜುನ ಸತ್ತೋಯ್ತು ಅಲ್ಲಿ ಅಡ್ಡ ಬಂದ್ರು, ಎಲ್ಲ ಜನ ಪಬ್ಲಿಕ್ ರಿಯಾಕ್ಷನ್ ಆಯ್ತು, ನಮ್ಮ ಆನೆಗಳಿಗೆ ಯಾಕೆ ಸಾಯಿಸ್ತೀರಾ, ಕಾಡೋಗಿ ಗಿಡ್ಬಿಟ್ಟು ಯಾಕೆ ನೀವು ಇದ್ ಮಾಡ್ತಿದ್ದೀರಾ ಅಂದ್ಬಿಟ್ಟು ಗಣಾಟೆ ಆಗಿದ್ದಕ್ಕೆ ನಿಲ್ಲಿಸಿದ್ರು ಅದನ್ನ. ಈಗ ನಮ್ಗೆ ಸುದ್ದಿ ಬಂದಿರೋದೇನಂದ್ರೆ
ಈ ತರ 8 ಆನೆ ನಾವು ಆಂಧ್ರಕ್ಕೆ ಕೊಡ್ತಾ ಇದೀವಿ ಎಂಬಿಟ್ಟು ಅವ್ರ ಆಫೀಸರ್ ಬಂದು ನಮ್ಮ ಮಿನಿಸ್ಟರ್ ಮೀಟ್ ಮಾಡ್ಕೊಂಡು ಹೋಗಿದ್ರು. ನಾವ್ ಹೇಳಿದ್ರೆ ಅಂದ್ರೆ ಸರ್ಕಾರ ಕೊಟ್ರೆ ಅವರು ಅವ್ರ ಡಿಸಿಷನ್, ನಾವಂತೂ ಡೆಫಿನೆಟ್ ಆಗಿ ಒಬ್ಜೆಕ್ಟ್ ಮಾಡ್ತೀವಿ. ನೀವು ನಮ್ಮ ಆನೆ ಜಾಸ್ತಿ ಇದೆ ಅದನ್ನ ಹಿಡಿದ್ಬಿಟ್ಟು ನೀವು ಆನೆಗೆ ತೊಂದರೆ ಕೊಡಬದಲು ಈ ತರ ಎಲ್ಲ ಮಾಡಬಾರ್ದು ಅಂತ ನಾವ್ ಹೇಳಿದ್ವಿ. 100% ವಿ ಹ್ಯಾವ್ ಸೆಡ್ ನೋ ಟ್ರಾನ್ಸ್ಫರ್ ಆಫ್ ಎಲಿಫೆಂಟ್ಸ್. ನಮ್ಮ ಎಲಿಫೆಂಟ್ ನೀವು ಕ್ಯಾಪ್ಚರ್ ಮಾಡಿದ್ರೆ ನಮ್ಮ ಎಲಿಫೆಂಟ್ಸ್ ಇರಲಿ. ಅವ್ರ ಆಂಧ್ರದವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಗೆ ನೀವು ಕುಮ್ಕಿ ಮಾಡಬೇಡಿ, ನೀವು ಕ್ಯಾಪ್ಚರ್ ಮಾಡಿ ನಮ್ ಕೊಡಿ, ನಮ್ ಜನನೆ ಟ್ರೈನ್ ಮಾಡ್ತಾರೆ. ಆತರ ಅವ್ರದ್ದು ಒಂದು ಬಂದಿದೆ ಫಾರ್ವರ್ಡ್, ಅವ್ರೊಂದು ಅಪ್ಲಿಕೇಶನ್ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಗೇನು ಕುಮ್ಕಿಗಳು ಬೇಡ, ನೀವು ಕ್ಯಾಪ್ಚರ್ಡ್ ಎಲಿಫೆಂಟೇ ನಮ್ಗೆ ಕೊಡಿ, ನಾವು ಅದನ್ನ ಟ್ರೈನ್ ಮಾಡ್ಕೋತೀವಿ ಅಂದ್ಬಿಟ್ಟು. ಯಾಕಂದ್ರೆ ಅಲ್ಲೂ ತೊಂದರೆ ಇದೆ, ಆನೆಗಳದ್ದು ಸ್ವಲ್ಪ ಬಾರ್ಡರ್ ಕಡೆಗೆ ತೊಂದರೆ ಇದೆ, ಚಿತ್ತೂರು ಇರಲಿ ಆ ಕಡೆಗೆ ನೀವು ಹೋದ್ರೆ ತೊಂದರೆ ಇದ್ದೇ ಇದೆ. ಸೊ ಅದನ್ನ ಕಂಟೈನ್ ಮಾಡಬೇಕು. ನಮ್ದೇ ಟ್ರೈನ್ಡ್ ಎಲಿಫೆಂಟ್ಸ್ ಇದ್ರೆ ನಾವು ಅದನ್ನ ಮಿಟಿಗೇಟ್ ಮಾಡ್ಬೋದು ಅಂದ್ಬಿಟ್ಟು, ಎಸ್ ದಟ್ ಇಸ್ ಅ ವೇ ಆಫ್ ಮಿಟಿಗೇಷನ್ ಕನ್ಸರ್ವೇಷನ್ ಒಳ್ಳೇದೆ ಅಂದ್ಬಿಟ್ಟು. ಬಟ್ ನಮ್ಮ ಆನೆಗಳನ್ನೇ ಬೇಕಾ ನಿಮಗೆ? ನೀವು ತಗೊಳ್ಳಿ ತಮಿಳ್ನಾಡು ಕೇಳಿ, ತಮಿಳ್ನಾಡು ಹಿಡಿಯಲ್ಲ, ಅವ್ರು ನಿಲ್ಸ್ಬಿಟ್ಟಿದ್ದಾರೆ. ಈ ತರ ನೀವು ಕ್ಯಾಪ್ಚರ್ ಮಾಡು ಬೇರೆಯವ್ರು ಕೊಡಂಗಿಲ್ಲ ಅಂತ ಇದೆ ಅಲ್ಲಿ ಹಿಡಿಯೋದು. ಹಿಡಿದ್ರು ಅಲ್ಲೇ ಬಿಡ್ಬೇಕು, ರೇಡಿಯೋ ಕಾಲರ್ ಮಾಡ್ಬೇಕು. ಕೇರಳದೊಳಗು ಬಹಳ ಸ್ಟ್ರಿಕ್ಟ್ ಇದೆ. ಬೇರೆ ಕರ್ನಾಟಕ ಹಿಡಿಯೋದು ಕೊಡೋದು ಅದು ಮಾರಾಟ ಅಂತ ಹೇಳ್ಬಾರ್ದು, ಎಕ್ಸ್ಚೇಂಜ್ ಅಂತಾರೆ. ಬಹಳ ಪಾಲಿಶ್ಡ್ ಆಗಿ ಎಕ್ಸ್ಚೇಂಜ್ ಅಂತೀವಿ. ಬಟ್ ಆಗ್ತಾ ಇರೋದು ಬೇರೆ ತರ ಎಲ್ಲ ನಡೀತೆ. ಅವ್ರೇನಂದ್ರೆ ಪಬ್ಲಿಕ್ ಇಂದ ದುಡ್ಡು ತಗೊಂಡು ಅದಕ್ಕೆ ಊಟ ಕೊಡಕ್ಕಾದ್ರೆ ಇರತ್ತೆ ಕೆಪಾಸಿಟಿ ಅಂತ ಮಾಡ್ತಿದ್ದಾರೆ. ಅದು ಅವರ ಇದು. ಬಟ್ ನಾಲ್ಕೆ ಕೊಡೋದು ಇಷ್ಟು. ನೀವು ದುಡ್ಡು ಕಲೆಕ್ಟ್ ಮಾಡ್ತೀರಲ್ಲ ಜನಕ್ಕೆ, ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ನಿಮ್ಮ ಹತ್ರ ಒಂದು ಸ್ಕ್ಯಾನರ್ ಇಲ್ಲ, ಪೋರ್ಟಬಲ್ ಸ್ಕ್ಯಾನರ್ ಇಲ್ಲ. ಒಂದು ಆನೆಗೇನೋ ಇಂಜುರಿ ಆಗಿದೆ ಅಂದ್ರೆ ಏನ್ ಇಂಜುರಿ ಆಗಿದೆ, ಎಸ್ಟಿಮೇಟ್ ಅದು ಎಷ್ಟು ಎಕ್ಸ್ಟೆಂಟ್ ಆಫ್ ಇಂಜುರಿ ಏನು, ಅದ್ ನೋಡಕ್ಕೆ ನಮಗೆ ಸ್ಕ್ಯಾನರ್ ಇಲ್ಲ. ಅದನ್ನು ಎಲ್ಲಿಂದೋ ತರಬೇಕು, ಇವ್ರು ಝೂ ಇಂದ ತರ್ಸ್ಕೋಬೇಕು, ಇಲ್ಲದ ಪ್ರೈವೇಟ್ ಇವ್ರಲ್ಲಂದ್ರ ತಗೋಬೇಕು. ನಾವ್ ಕೇಳ್ಕೊತಿರೋದು ನಮ್ಮ ಸರ್ಕಾರದೊಳಗೆ ದುಡ್ಡು ಇಲ್ವಾ, ಬೇರೆಕ್ಕೆಲ್ಲ ಖರ್ಚು ಮಾಡಕ್ಕೆ ದುಡ್ಡು ಇದೆ, ಈ ಆನೆಗಳನ್ನ ನೀವು ಚೆನ್ನಾಗಿ ನೋಡ್ಕೊಳಕ್ ನಿಮ್ ಕೆಪಾಸಿಟಿ ಇಲ್ವಾ? ಇಲ್ಲೊಂದು ಇದಿದೆ, ಕೋಲಾರ ಹತ್ರ ಒಂದು ಫೆಸಿಲಿಟಿ ಇದೆ, ಎಲಿಫೆಂಟ್ ರೆಸ್ಕ್ಯೂ ಸೆಂಟರ್ ಇದೆ, ಅಲ್ಲೂ ಅವ್ರ ಹತ್ರ ಫೆಸಿಲಿಟಿ ಇದೆ. ಅವ್ರ ಹತ್ರ ಇರ್ಬೋದು, ನಮ್ ಡಿಪಾರ್ಟ್ಮೆಂಟ್ ಹತ್ರ ಇರೋದು ಬೇಡವಾ? ಪ್ರೈವೇಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ನೋಡ್ಕೋತಾರೆ ರೆಸ್ಕ್ಯೂಡ್ ಎಲಿಫೆಂಟ್. ಆಫ್ರಿಕಾ ರಾಣಿಗಳಿದ್ವಲ್ಲ ಅದೇನು ಕ್ರಾಸ್ ಮಾಡಿಸೋದಿಲ್ಲ ಅವ್ರ ಅನ್ಸುತ್ತೆ. ಮಾಡಕ್ಕೂ ಆಗಲ್ಲ, ಬೇಕಲ್ಲ ನಿಮಗೆ ಮೇಟ್ ಯಾರು ಕೊಡ್ತಾರೆ? ಎಕ್ಸ್ಚೇಂಜ್ ಪ್ರೋಗ್ರಾಮ್ ತರಬೇಕು, ಸೆಂಟ್ರಲ್ ಗವರ್ಮೆಂಟ್ ಅಪ್ರೂವಲ್ ಬೇಕು, ಅದೇ ಝೂ ಅಥಾರಿಟಿ, ಸೆಂಟ್ರಲ್ ಝೂ ಅಥಾರಿಟಿದು ಅಪ್ರೂವಲ್ ಆಗಬೇಕು, MOF ಆಗಬೇಕು, ಆಮೇಲೆ ರೆಸಿಪಿಯಂಟು ಮತ್ತೆ ಇರಬೇಕು, ಯಾರಿಗೆ ಏನು ಎಕ್ಸ್ಚೇಂಜ್ ಅನಿಮಲ್ ಬೇಕು, ಅದು ಪ್ರೋಸೆಸ್ ಇದೆ. ಕ್ರಾಸ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಇನ್ನೊಂದು ಪ್ರಾಣಿ ಬೇಕಲ್ಲ, ಅಲ್ಲಿಂದ ತರಬೇಕಲ್ಲ. ಇಲ್ಲ ಆಗಲ್ಲ, ಅದು ಆಫ್ರಿಕನ್ ಸ್ಪೀಷೀಸ್ ಬೇರೆ ಅಲ್ವಾ? ಆಫ್ರಿಕನ್ ಸ್ಪೀಷೀಸ್ ಇಸ್ ಡಿಫ್ರೆಂಟ್, ಆನೆಗಳೇ ಬೇರೆ, ಏಷ್ಯನ್ನೇ ಬೇರೆ, ಅದು ಆಫ್ರಿಕಾ ಬೇರೆ ತರ ಸ್ಟ್ರಕ್ಚರ್ ಗಳದು. ಸೊ ದಟ್ ವಿ ಕೆನಾಟ್ ಡೂ ದಟ್, ದಟ್ ಇಸ್ ಅ ಇಂಟರ್ ಸ್ಪೀಷೀಸ್ ಇದಾಗ್ಬಿಡುತ್ತೆ. ಸೊ ಅದಾಗೋದಿಲ್ಲ, ಅದು ಮಾಡೋದಕ್ಕೂ ಸರಿ ಇಲ್ಲ, ಮಾಡೂ ಇಲ್ಲ, ಒಳ್ಳೇದೇ ಮಾಡಿಲ್ಲ ಅಂತ ಹೇಳ್ಬೋದು.